ಹಲೋ ಗಾಯ್ಸ್, ವೆಲ್ಕಮ್ ಟು ದ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾರ್ನ್ ಕ್ವೆರಿಗೆ ಪುಷ್ ಮಾಡೋಕ್ಕೆ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ತಿಳಿಸ್ತಿದ್ದೀನಿ. ಸೊ ಯಾವ ರೀತಿ ಬೇಗ ಪುಷ್ ಮಾಡ್ಬೋದು, ಸೊ ಯಾವ ರೀತಿ ಮೈನಸ್ ಆ್ಯಪ್ದಲ್ಲೇ ಪುಷ್ ಮಾಡ್ಬೋದು ಬೇಗ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಟಿಪ್ಸ್ ಮತ್ತು ಟ್ರಿಕ್ಸ್ನ ತಿಳಿಸ್ಕೊಡ್ತಿದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರ್ಯಾರೇನು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಪಬ್ಜಿ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಈ ಚಾನಲಲ್ಲಿ ಬರ್ತಿರ್ತವೆ. ಸೊ ಇವತ್ತು ಬಂದುಬಿಟ್ಟು ನಿಮಗೆ ಸೀಸನ್ 12 ಲಾಕ್ ಆಗುತ್ತೆ, ಆ್ಯಂಡ್ ನಾಳೆ ನಿಮಗೆ ಸೀಸನ್ 13 ಬರುತ್ತೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಏನೇನು ಬರುತ್ತೆ ಅಂತ. ಸೊ ಈಗ ನಮ್ಮ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ ಕಡೆ ಹೋಗ್ಬಿಡೋಣ. ಸೊ ಫಸ್ಟ್ ಟಿಪ್ ನಿಮಗೆ, ಸೊ ಫಸ್ಟ್ ಟಿಪ್ ಬಂದುಬಿಟ್ಟು ನೀವು ರ್ಯಾಂಕ್ ಪುಷ್ ಮಾಡ್ಬೇಕಾದ್ರೆ ನಿಮ್ಮ ಸ್ಕಿಲ್ಸ್ನ ಹಾಳಾಗ್ತಾ ರೀತಿ ನೋಡ್ಕೊಳ್ರಿ. ಸೊ ಅಂತ ನೀವು ಡೈಲಿ ನೀವು ಸೇಫಾಗಿ ಆಡ್ತಿದ್ರೂ ಕೂಡ ಟಿ ಡಿ ಎಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರಿ ಅಥವಾ ನೀವು ಟ್ರೈನಿಂಗ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಸೊ ಇದರಿಂದ ನಿಮಗೆ ನಿಮ್ಮ ಸ್ಕಿಲ್ಸ್ ಏನೈತಲ್ಲ ಇಂಪ್ರೂವ್ ಮಾಡ್ಕೊತ ಹೋಗ್ರಿ. ಸೊ ಈಗ ಸೇಫ್ ಆಡಿ ಆಡಿ ಲಾಸ್ಟಲ್ಲಿ ಇರೋವಂಥ ಇಬ್ಬರು ಎನಿಮಿನೂ ಹೊಡಿಯೋಕ್ಕೆ ಬರಲಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಸೊ ಆದಷ್ಟು ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋಕ್ಕೆ ಹೋಗ್ರಿ. ಸೊ ಸೇಫ್ ಆಡೋದ್ರಿಂದ ನಿಮ್ಮ ಸ್ಕಿಲ್ಸ್ ಹಾಳಾಗ್ದಂಗೆ ನೋಡ್ಕೊಳ್ರಿ. ಸೊ ಇದರಿಂದ ತುಂಬ ಯೂಸ್ ಇದೆ. ಸೊ ಈ ಟಿಪ್ ಫಸ್ಟ್ ಟಿಪ್ಪಲ್ಲಿ ನಿಮಗೆ ನೀವು ನಿಮ್ಮ ಸ್ಕಿಲ್ಸ್ ಇಂಪಾರ್ಟೆಂಟು. ಸೊ ಪ್ರಾಕ್ಟೀಸ್ ಮಾಡ್ತಾರೆ ಟಿ ಡಿ ಎಮ್ಮಲ್ಲಿ, ಆಮೇಲೆ ಇಲ್ಲಾಂದರೆ ಟ್ರೈನಿಂಗ್ ಗ್ರೌಂಡಲ್ಲಿ. ಸೊ ಇದು ಬಂದುಬಿಟ್ಟು ಫಸ್ಟ್ ಟಿಪ್. ಸೊ ಸೆಕೆಂಡ್ ಟಿಪ್ ಬಂದುಬಿಟ್ಟು ಪ್ಲೇ ಸೇಫ್ ಗೇಮ್ ಪ್ಲೇ. ಸೊ ನೀವು ರ್ಯಾಂಕ್ ಪುಷ್ ಮಾಡ್ಬೇಕಾದ್ರೆ ರಶ್ ಆಡ್ಬೇಕಾದ್ರೆ ಮಿಸ್ ಆಗಿ ಒಂದು ಸತಿ ಬೇಗ ಸತ್ತರೆ ಅಂತಂದರೆ, ಸೊ ಮಿನಿಮಮ್ ಒಂದು 30-40 ಮೈನಸ್ ಆಗುತ್ತೆ. ಸೊ ಇದೇ ನೀವು 30-40 ಪಾಯಿಂಟ್ಸ್ನ ಮತ್ತೆ ಪ್ಲಸ್ ಮಾಡ್ಕೋಬೇಕಂತಂದರೆ ಮಿನಿಮಮ್ ಅಂದರೆ 4-5 ಮ್ಯಾಚ್ ಆಡಲೇಬೇಕಾಗತ್ತೆ. ಸೊ ಅದಕ್ಕೆ ನೀವು ರ್ಯಾಂಕ್ ಪುಷ್ ಮಾಡ್ತಿದ್ರಿ ಅಂತಂದರೆ ಯಾವಾಗಲಾದರೂ ಅಷ್ಟೇ ಸೇಫ್ ಗೇಮ್ ಪ್ಲೇ ಆಡ್ರಿ. ಸೊ ಆದಷ್ಟು ಸೇಫ್ ಆಡ್ರಿ. ಸೊ ಇಲ್ಲ ನೀವು ಪುಷ್ ಮಾಡಿದರೆ ಹೊಡಿತೀವಿ ಅಂತ ಕಾನ್ಫಿಡೆನ್ಸು ನಿಮ್ಮ ಮೇಲೆ, ನಿಮ್ಮ ಸ್ಕ್ವಾಡ್ ಮೇಲೆ ನಿಮಗೆ ಆ ಕಾನ್ಫಿಡೆನ್ಸ್ ಇತ್ತಂದರೆ ಪುಷ್ ಮಾಡಿರಿ. ಸೊ ಇಲ್ಲಾಂದರೆ ಸುಮ್ಮನೆ ಪುಷ್ ಮಾಡಿ ಸಹಾಯಕ್ಕೆ ಹೋಗ್ಬಿಡ್ರಿ. ಸೊ ಒಂದ್ಸರಿ ಮೈನಸ್ ಆಯಿತು ಅಂತಂದರೆ ಮಿನಿಮಮ್ ಅಂದರೆ 4-5 ಮ್ಯಾಚ್ ಬೇಕು ಪ್ಲಸ್ ಮಾಡ್ಕೊಳಕ್ಕೆ. ಸೊ 4-5 ಮ್ಯಾಚ್ ಅಂತಂದರೆ 13 ನಿಮಿಷ ಅಂತ ಒಂದು ಮ್ಯಾಚ್ ಇಟ್ಕೊಂಡ್ರೆ ನಿಮಗೆ 2-2.5 ಗಂಟೆ ಬೇಕಾಗುತ್ತೆ. ಸೊ ಅದಕ್ಕೆ ರ್ಯಾಂಕ್ ಪುಷ್ ಮಾಡ್ಬೇಕಾದ್ರೆ ಸೊ ಸ್ವಲ್ಪ ಸೇಫಾಗಿ ಆಡ್ರಿ. ಸೊ ಇದು ಬಂದುಬಿಟ್ಟು ನಿಮಗೆ ಸೆಕೆಂಡ್ ಪಾಯಿಂಟ್. ಸೊ ಥರ್ಡ್ ಪಾಯಿಂಟಲ್ಲಿ, ಸೊ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಆಲ್ವೇಸ್ ಪ್ಲೇ ಮಿರಮಾರ್. ಸೊ ನೀವು ರ್ಯಾಂಕ್ ಪುಷ್ ಮಾಡ್ತಿದ್ರಿ ಅಂದರೆ, ಸೊ ಮಿರಮಾರ್ ಮ್ಯಾಪಲ್ಲಿ ಪುಷ್ ಮಾಡಿದರೆ ಸೊ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ. ಸೊ ನಾನು ನೋಡಿದಂಗೆ ಮಿರಮಾರ್ ಮ್ಯಾಪಲ್ಲಿ ಆ್ಯಕರ್ಸ್ ಕಮ್ಮಿ ಬರ್ತಾರೆ ಈ ರ್ಯಾಂಕಲ್ಲಿ ಕಂಪೇರ್ ಮಾಡಿದಷ್ಟು. ಸೊ ನೀವು, ಸೊ ಮಿರಮಾರಲ್ಲಿ ನೀವು ರ್ಯಾಂಕ್ ಪುಷ್ ಮಾಡಿದರೆ ಸೊ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ. ಸೊ ಅದರಲ್ಲಿ ಯಾರು ಸ್ನೇಕ್ ಆಫ್ ಕೂಡ ಆಗಿರಲ್ಲ. ಸೊ ಲಾಟ್ ಝೋನಲ್ಲಿ ಎಲ್ಲ ಮಲ್ಕೊಂಡ್ಬಿಡ್ತಾರೆ. ಸೊ ಮಿರಮಾರ್ ಮ್ಯಾಪಲ್ಲಿ ಹಂಗೆ ಆಗಲ್ಲ. ಸೊ ಲಾಟ್ ಝೋನಲ್ಲಿ ಮಲ್ಕೊಳಕ್ಕೆ ಅಂದರೆ ಅಲ್ಲಿ ಎಲ್ಲ ಮರಳುಗಾಟ್ ಟೈಪ್ ಇರೋದ್ರಿಂದ ಕಾಣ್ತಾರೆ ಈಸಿಯಾಗಿ. ಸೊ ಮಿರಮಾರ್ ಮ್ಯಾಪಲ್ಲಿ ಇದೊಂದು ಬೆನಿಫಿಟ್ ಇದೆ. ಸೊ ರ್ಯಾಂಕ್ ಪುಷ್ ಮಾಡ್ತಿದ್ರಿ ಅಂದರೆ ಸೊ ಮಿರಮಾರ್ ಮ್ಯಾಪಲ್ಲಿ ಪುಷ್ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಹ್ಯಾಕರ್ಸ್ ಕಮ್ಮಿ ಬರ್ತಾರೆ. ಸೊ ನೀವು ಈಗ ಮನೆ ಒಳಗಿದ್ದು ನಿಮಗೆ ಹ್ಯಾಕರ್ಸ್ ಬಂದ್ಬಿಡ್ದ ಅಂತಂದರೆ ಬೇಜಾರಾಗ್ಬಿಡುತ್ತೆ. ಸೊ ಆದಷ್ಟು ನಿಮಗೆ ಮಿರಮಾರ್ ಮ್ಯಾಪಲ್ಲಿ ಆಡೋಕ್ಕೆ ಟ್ರೈ ಮಾಡಿ, ಇಲ್ಲ ನೀವು ಎರಂಗಲ್ ಮ್ಯಾಪಲ್ಲಿ ಆಡ್ತೀವಿ ಅಂದರೆ ಆಡ್ಕೋಬೋದು. ಸೊ ನಿಮಗೆ ಎರಂಗಲ್ ಮ್ಯಾಪಲ್ಲಿ ಆಡ್ತೀವಿ ಅಂತಂದರೆ ಯಾವ್ಯಾವ ಜಾಗದಲ್ಲಿ ಏನೇನಿದೆ, ಎಲ್ಲೆಲ್ಲಿ ರಿಡ್ಜಸ್ ಇದೆ, ಸೊ ಪ್ರತಿಯೊಂದು ಗೊತ್ತಿರಬೇಕಾಗತ್ತೆ. ಸೊ ಮಿರಮಾರಲ್ಲಿ ನಾನು ನೋಡ್ದಂಗೆ ಹ್ಯಾಕರ್ಸ್ ಕಮ್ಮಿ. ಸೊ ಅದಕ್ಕೆ ಮಿರಮಾರಲ್ಲಿ ಆಡ್ರಿ ಅಂತ ಒಂದು ಟಿಪ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಬಂದುಬಿಟ್ಟು ನಿಮಗೆ ಥರ್ಡ್ ಟಿಪ್. ಸೊ ಇನ್ನು ಫೋರ್ತ್ ಟಿಪ್ ಬಂದುಬಿಟ್ಟು, ಸೊ ಫೋರ್ತ್ ಟಿಪ್ಪಲ್ಲಿ ನಾನು ನಿಮಗೆ ನಿಮ್ಮ ಮ್ಯಾಚಲ್ಲಿ ಹ್ಯಾಕರ್ ಇದ್ದರೆ ಸೊ ಯಾವ ರೀತಿ ಆಡಬೇಕು ಅನ್ನೋದನ್ನ ಟಿಪ್ ಮಾಡಿದ್ದೀನಿ. ಸೊ ಈಗ ನೀವು ಮ್ಯಾಚ್ ಆಡ್ಬೇಕಾದ್ರೆ ನಿಮ್ಮ ಕಿಲ್ ಫೀಡ್, ಸೊ ಲೆಫ್ಟ್ ಸೈಡಲ್ಲಿ ಏನು ಯಾರು ಯಾರನ್ನ ಹೊಡೆದ್ರು ಅಂತ ಕಿಲ್ ಫೀಡ್ ಬರ್ತಿರುತ್ತಲ್ಲ ಅದ್ರ ಮೇಲೆ ಗಮನ ಇರಬೇಕಾಗುತ್ತೆ. ಸೊ ನೀವು ಯಾರ್ದಾದರೂ ಹೆಸರು ತುಂಬ ಬರ್ತಿತ್ತು ಅಂತಂದರೆ, ಸೊ ಒಬ್ಬನದ ಹೆಸರು ರಿಪೀಟ್ ಬಂತು, ಒಬ್ಬನೇ ತುಂಬ ಜನ ನೋಡ್ದ ಅಂತಂದರೆ, ಸೊ ನೀವು ಸ್ವಲ್ಪ
ಸೇಫಾಗಿ ಆಡಬೇಕಾಗತ್ತೆ. ಸೊ ನೀವು ಅವಾಗ ಝೋನ್ ಟು ಝೋನ್ ಆಡಿಸ್ಬೇಕಾಗತ್ತೆ. ಸೊ ಈಗ ಝೋನ್ ಕಂಪ್ರೆಸ್ ಆಗಿ ನೆಕ್ಸ್ಟ್ ಝೋನ್ ಬಿತ್ತಂದರೆ ಆ ಝೋನ್ ಕಂಪ್ರೆಸ್ ಆಗೋ ಟೈಮಲ್ಲಿ ನೀವು ಈ ಝೋನಿಗೆ ಎಂಟ್ರ್ ಆಗಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮನ್ನ ಹ್ಯಾಕರ್ ಹೊಡೆಯೋದು ಅಥವಾ ನೀವು ಹ್ಯಾಕರಿಂದ ಸಾಯೋದು ಕಮ್ಮಿ ಆಗುತ್ತೆ. ಸೊ ಇದರಿಂದ ನೀವು ಆರಾಮಾಗಿ ನಿಮ್ಮ ರ್ಯಾಂಕ್ನ ಪುಷ್ ಮಾಡ್ಕೋಬೋದು. ಸೊ ನೀವು ಹ್ಯಾಕರ್ ಕೈಯಲ್ಲಿ ಬೇಗ ಸಾಯಲ್ಲ. ಸೊ ಇದರಿಂದ ನೀವು ಝೋನ್ ಟು ಝೋನ್ ಪುಷ್ ಮಾಡಬೇಕಾಗತ್ತೆ ನಿಮ್ಮ ಮ್ಯಾಚಲ್ಲಿ ಹ್ಯಾಕರ್ ಇದ್ದರೆ. ಸೊ ನೀವು ನೋಡಿಕೊಂಡು ಎಲ್ಲೆಲ್ಲಿ ಕವರ್ ಇದೆ, ಎಲ್ಲೆಲ್ಲಿ ರಿಡ್ಸಸ್ ಇದೆ, ಸೊ ನೋಡಿಕೊಂಡು ನೀವು ಝೋನ್ ಟು ಝೋನ್ ಆಡಿಸ್ರಿ. ಸೊ ಇದು ಬಂದುಬಿಟ್ಟು ನಿಮಗೆ ಫೋರ್ತ್ ಟಿಪ್. ಸೊ ಫಿಫ್ತ್ ಟಿಪ್ ಬಂದುಬಿಟ್ಟು ನೆವರ್ ಲೂಟ್ ವೈಲ್ ಪ್ರಾನ್. ಅಂದರೆ ನೀವು ಓಪನಲ್ಲಿ ಒಂದು ಸ್ಕ್ವಾಡ್ನ ಅಥವಾ ಯಾರನ್ನಾದ್ರೂ ಹೊಡೆದು ಸೊ ಓಪನಲ್ಲಿ ನೀವು ಲೂಟ್ ಮಾಡ್ತಿದ್ರಿ ಮಲ್ಕೊಂಡ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಯಾರಾದರೂ ನಿಮ್ಮ ಮೇಲೆ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ನೀವು ಎದ್ದು ಕವರಿಗೆ ಹೋಗೋಷ್ಟರಲ್ಲಿ ನಿಮ್ಮನ್ನ ನಾಕ್ ಮಾಡ್ತಾರೆ. ಸೊ ಅದರಿಂದ ಓಪನಲ್ಲಿ ಯಾವತ್ತೂ ಮಲ್ಕೊಂಡು ಲೂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಹಂಗೂ ಲೂಟ್ ಇಲ್ಲ, ಲೂಟ್ ಮಾಡಬೇಕಂತಂದರೆ ಸ್ಮೋಕ್ ಮಾಡ್ಕೊಂಡು ಲೂಟ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಆ ಕಡೆ ಈ ಕಡೆ ಮೂವ್ ಮಾಡ್ಕೊಂಡು ತಂದರೆ ಜಾಸ್ಟಿಕ್ನ ಮೂವ್ ಮಾಡ್ಕೊಂತ ಲೂಟ್ ಮಾಡ್ಬೋದು. ಸೊ ಪ್ರೋನ್ ಆದಾಗ ಏನಾಗುತ್ತೆ ಅಂದರೆ ಅದು ಆ್ಯನಿಮೇಷನ್ ಟೈಮ್ ತೊಗೊಂಡ್ಬಿಡುತ್ತೆ ಎದ್ದೊಳೋದು ಆಮೇಲೆ ಮಲ್ಕೋಬೇಕಾರೆ. ಸೊ ಹಂಗಾಗಿ ನಿಮಗೆ ಕವರಲ್ಲಿ ಹೋಗೋಕ್ಕೆ ಸ್ವಲ್ಪ ಟೈಮ್ ಭಾಳ ಬೇಕಾಗುತ್ತೆ. ಸೊ ಎನಿಮಿ ಎಲ್ಲಾದರೂ ನಿಮ್ಮ ಹತ್ರ ಇದ್ದ ಅಂತಂದರೆ ಸೊ ನೀವೆದ್ದು ಕವರಿಗೆ ಹೋಗೋಷ್ಟರಲ್ಲಿ ಹೊಡೆದು ಬಿಡ್ತಾನೆ. ಸೊ ಅದಕ್ಕೆ ಮಲ್ಕೊಂಡಿರೋದು ಅಂದರೆ ಓಪನಲ್ಲಿದ್ದಾಗ ನೀವು ಮಲ್ಕೊಂಡು ಲೂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನಿಮಗೆ ಕವರಲ್ಲಿ ಹೋಗೋಕ್ಕೆ ಭಾಳ ಟೈಮ್ ಬೇಕಾಗೋದ್ರಿಂದ ಸೊ ಎನಿಮಿ ಬೇಗ ನಾಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಫಿಫ್ತ್ ಟಿಪ್. ಸೊ ಸಿಕ್ಸ್ತ್ ಟಿಪ್ ಅಂದ್ಬಿಟ್ಟು ಪುಷ್ ವೈಲ್ ಸೀಸನ್ ವಾಸ್ ಸ್ಟಾರ್ಟಿಂಗ್. ಸೊ ಅಂದರೆ ಸೀಸನ್ ಸ್ಟಾರ್ಟ್ ಆದಾಗ ನೀವು ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಸೀಸನ್ 13 ನಿಮಗೆ 13ನೇ ತಾರೀಕು ಅಂದರೆ ನಾಳೆ ಬರುತ್ತೆ ಅಂತಂದರೆ ಸೊ ನಾಳೆಯಿಂದ ನೀವು ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಪುಷ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ನೀವು ಎಂಡಿಂಗಲ್ಲಿ ಅಥವಾ ಸೀಸನ್ ಮಿಡಲಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಂತಂದರೆ ಸೊ ನಿಮಗೆ ಪುಷ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಷ್ಟು. ಸೊ ಹಂಗಾಗಿ ಸೀಸನ್ ಸ್ಟಾರ್ಟಿಂಗಿಂದನೇ ಸೊ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದರೆ ನಿಮಗೆ ಟೈಮು ಸಿಗುತ್ತೆ. ಸೊ ಮೈನಸ್ ಆಯಿತು ಅಂತಂದರೆ ಈಸಿಯಾಗಿ ಮತ್ತೆ ಪುಷ್ ಮಾಡ್ಕೋಬೋದು. ಸೊ ಸಿಕ್ಸ್ತ್ ಟಿಪ್ಪಲ್ಲಿ ಇಷ್ಟೇ. ಸೊ ನೀವು ಸೀಸನ್ ಸ್ಟಾರ್ಟ್ ಆಗಿದ ತಕ್ಷಣ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಸೀಸನ್ನಲ್ಲಿ ಸ್ಟಾರ್ಟಿಂಗೇ ರಶ್ ಆಡಿದರೆ ಸೊ ಸ್ವಲ್ಪ ಬೆಟರ್, ರಶ್ ಆಡಿ ಪುಷ್ ಮಾಡ್ಕೊಂಡು ಆಮೇಲೆ ಸೇಫ್ ಆಡಿ. ಸೊ ಇಲ್ಲಾಂತಂದರೆ ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿಯೇ ಪುಷ್ ಮಾಡಿರಿ. ಸೊ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಪುಷ್ ಮಾಡೋಕ್ಕೆ ಟ್ರೈ ಮಾಡಿರಿ, ಇದರಿಂದ ನಿಮಗೆ ಟೈಮ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಸಿಕ್ಸ್ತ್ ಟಿಪ್. ಸೊ ಸೆವೆಂತ್ ಟಿಪ್ ಬಂದುಬಿಟ್ಟು ಹೀಲಿಂಗ್ಸ್ ಮೋರ್ ದ್ಯಾನ್ ಬುಲೆಟ್. ಸೊ ನೀವು ಕ್ಲಾಸಿಕ್ ಮ್ಯಾಚಲ್ಸಲ್ಲಿ ಸೊ ಬುಲೆಟ್ಗಿಂತ ಸ್ವಲ್ಪ ಹೀಲಿಂಗ್ಸ್ ಜಾಸ್ತಿ ಇಟ್ಕೊಳ್ರಿ. ಸೊ ಬುಲೆಟ್ ತುಂಬಿಕೊಂಡು ಸ್ಪೇಸ್ ವೇಸ್ಟ್ ಮಾಡೋದ್ರಿ. ಸೊ ಮಿನಿಮಮ್ ಅಂದರೆ 250 ಬುಲೆಟ್ ಸಾಕು. ಸೊ ಆಮೇಲೆ ಮತ್ತೆ ನೀವು ಏನೇ ನೋಡಿದಾಗ ಮತ್ತೆ ಲೂಟ್ ಮಾಡ್ಕೋಬೋದು. ಸೊ ಆದಷ್ಟು ನೀವು ಏಲಿಂಗ್ ಜಾಸ್ತಿ ಇಟ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ನೀವು ಝೋನಲ್ಲಿ ಸಿಗಾಕೊಂಡ್ರೆ ಅಂದರೆ ಕೂಡ ಏಲಿಂಗ್ಸ್ ಇತ್ತು ಅಂದರೆ ಸೊ ಈಸಿಯಾಗಿ ಏಲಿಂಗ್ಸಿಂದ ಲೂಟ್ ಮಾಡ್ಕೊಂಡು ಬಂದು ಬಿಡ್ಬೋದು. ಸೊ ಹಂಗಾಗಿ ಆದಷ್ಟು ಏಲಿಂಗ್ಸ್ ಇಟ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ಬುಲೆಟ್ಗಿನ್ನ ಸೊ ಬುಲೆಟು 2 ಗನ್ನಿಂದ ನಿಮಗೆ 500 ಅನ್ನು ಸಾಕು. ಸೊ ಒಂದು ಬುಲೆಟಿಗೆ ಒಂದು ಗನ್ನಿಗೆ ನಿಮಗೆ 250 ಆಮೋಸ್ ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಎನಿಮಿಸ್ ಹೊಡೆದಾಗ ಲೂಟ್ ಮಾಡ್ಕೋಬೋದಾಗತ್ತೆ. ಸೊ ಆದಷ್ಟು ನೀವು ಈಲಿಂಗ್ಸ್ನ ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ. ಸೊ ಇದು ಬಂದುಬಿಟ್ಟು ನಿಮಗೆ ಸೆವೆಂತ್ ಟಿಪ್. ಏಯ್ತ್ ಟಿಪ್ ಬಂದುಬಿಟ್ಟು ನಿಮಗೆ ಟೀಮ್ ವರ್ಕ್. ಸೊ ಟೀಮ್ ವರ್ಕ್ ಬಂದುಬಿಟ್ಟು ಯಾರು ಡಿಯೋ ಮತ್ತು ಸ್ಕ್ವಾಡ್ ಮ್ಯಾಚ್ ಆಡ್ತಿದ್ದೀರೋ ಈ ಟಿಪ್ಪು ಅವ್ರಿಗೆ ಯೂಸ್ ಆಗುತ್ತೆ. ಸೊ ಸೋಲೋ ಅಲ್ಲಿ ಪುಷ್ ಮಾಡೋರಿಗೆ ಈ ಟಿಪ್ ಅಷ್ಟು ಯೂಸ್ ಆಗೋಲ್ಲ, ಅಷ್ಟೇನು ಯೂಸೇ ಆಗೋಲ್ಲ. ಸೊ ಟೀಮ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಪುಷ್ ಮಾಡ್ಬೇಕಾರೆ ಜೊತೆಗೆ ಪುಷ್ ಮಾಡಬೇಕಾಗುತ್ತೆ. ಸೊ ಒಬ್ರೊಬ್ರು ಹೋದ್ರೆ ಅಂತಂದರೆ ನಾಕ್ ಮಾಡಿ ಎನಿಮಿಗೆ ಫಿನಿಷ್ ಮಾಡ್ಕೊಂಬಿಡ್ತಾನೆ. ಸೊ ಆದಷ್ಟು ನೀವು ಸ್ಕೋಲೋ ಅಥವಾ ಸ್ಕ್ವಾಡ್ ಆಡ್ಬೇಕಾರೆ ಸೊ ನಿಮ್ಮ ಟೀಮ್ಮೇಟ್ಸ್ ಜೊತೆನೇ ಇರಿ. ಸೊ
ಒಬ್ರೊಬ್ರೆ ಹೋಗ್ಬಿಡ್ರಿ, ಕೆಲವೊಬ್ರು ಯಾವ ರೀತಿ ಇರ್ತಾರೆ ಅಂತಂದರೆ ಹೊಡೆದ ತಕ್ಷಣ ಲೂಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅವರು ನಾಕಾಗೋದಲ್ಲದೆ ರಿವೈವ್ ಮಾಡೋಕ್ಕೆ ಪಾಪ ಅಂತಂದು ನಿಮ್ಮನ್ನು ಸಾಯಿಸ್ಬಿಡ್ತಾರೆ. ಸೊ ಆದಷ್ಟು ನೀವು ನಿಮ್ಮ ಟೀಮ್ ಜೊತೆನೇ ಇರೋಕ್ಕೆ ಟ್ರೈ ಮಾಡಿ. ಸೊ ಆದಷ್ಟು ಟೀಮ್ ವರ್ಕ್ ಎಲ್ಲರೂ ಕೂಡ ಮಾತಾಡಿಕೊಂಡು ಆಡ್ರಿ. ಸೊ ಯಾವುದೇ ಆಗಲಿ ಎನ್ಮಿ ಕಾಣಿಸಿದ್ರು ಅಂತಂದರೆ ಫಸ್ಟು ಮಾರ್ಕ್ ಮಾಡಿ ನಿಮ್ಮ ಟೀಮ್ಮೇಟ್ಗೂ ತಿಳಿಸ್ರಿ. ಸೊ ಯಾರೇ ಆಗಲಿ ಎನ್ಮಿ ಕಾಣಿಸಿದ ತಕ್ಷಣ ಸುಮ್ಮನೆ ಫೈರ್ ಮಾಡಿಬಿಟ್ರೆ ಫಸ್ಟ್ ಮಾರ್ಕ್ ಮಾಡಿರಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಟೀಮ್ಮೇಟ್ಗೂ ಕೂಡ ಎನ್ಮಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನೀವು ನಾಲ್ಕು ಆಡ್ರಿ ಅಂದರೆ ಸೊ ಅವ್ರು ನಿಮಗೆ ಕವರ್ ಕೊಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರಾದರೂ ನಿಮ್ಮ ಟೀಮ್ಮೇಟು ನಿಮ್ಮ ಮಾತು ಕೇಳ್ದಂಗೆ ಹೋಗಿ ನಾಲ್ಕು ಆಡ್ರಿ ಅಂತಂದರೆ ಸೊ ಆದರೆ ರಿವೈವ್ ಮಾಡಿರಿ. ಸೊ ಇಲ್ಲ ಚೆನ್ನಾಗಿ ಆಡ್ತಾನೆ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಟೀಮ್ಮೇಟ್ ಅಂತಂದರೆ ಸೊ ನೀವು ಕವರ್ ಫೈರ್ ಕೊಟ್ಟು ಒಬ್ಬರು ಕವರ್ ಫೈರ್ ಕೊಟ್ಕೊಂತ ಇನ್ನೊಬ್ಬರು ರಿವೈವ್ ಮಾಡ್ಕೋಬೋದು. ಸೊ ಇದು ಬಂದುಬಿಟ್ಟು ನಿಮಗೆ 8th ಟಿಪ್. ಸೊ 9th ಟಿಪ್ ಬಂದುಬಿಟ್ಟು ಆಲ್ವೇಸ್ ಸೇಮ್ ಫಾರ್ ಚಿಕನ್ ಡಿನ್ನರ್. ಸೊ ಏನಂತಂದರೆ ನೀವು ಆಡೋ ಪ್ರತಿಯೊಂದು ಮ್ಯಾಚಲ್ಲೂ ಸೊ ಚಿಕನ್ ಡಿನ್ನರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಡಿನ್ನರ್ ಆಯಿತು ಅಂದರೆ ಸರ್ವೈವ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಸೊ ಏನೇ ಅಂದರೆ ಮ್ಯಾಚ್ ಸ್ಟಾರ್ಟಿಂಗಲ್ಲಿ 2 ಕಿಲ್ ಅಂತ ಸಿಕ್ಕೇ ಸಿಗುತ್ತೆ ಬಾಟ್ಸಿಂದು, ಆ್ಯಂಡ್ ಲಾಸ್ಟಲ್ಲಿ ಅಂತ ನೀವು ಕಿಲ್ ಮಾಡಲೇಬೇಕಾಗುತ್ತೆ. ಸೊ ಆದಷ್ಟು ನೀವು ಸೊ ಚಿಕನ್ ಡಿನ್ನರ್ಗೆ ಟ್ರೈ ಮಾಡಿರಿ. ಸೊ ಇದರಿಂದ ನಿಮಗೆ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ. ಸೊ ಏನೇ ಅಂದರೆ ನಿಮಗೆ ಮಿನಿಮಮ್ 4-5 ಕಿಲ್ ಒಂದು ಮ್ಯಾಚಲ್ಲಿ ಸಿಗುತ್ತೆ. ಸೊ ಡೌಟ್ ಇಲ್ಲ ನಿಮಗೆ. ಸೊ ಆದಷ್ಟು ನೀವು ಚಿಕನ್ ಡಿನ್ನರ್ಗೆ ಏನು ಮಾಡಿರಿ, ಇಲ್ಲ ಅಂತಂದರೆ ನೀವು ಸೊ ಸ್ಟಾರ್ಟಿಂಗ್ ಒಂದು 20-25 ಮೆಂಬರ್ಸ್ ಅಲೈವಿಗೆ ಬರೋವರೆಗೂ ನೀವು ಸೇಫ್ ಆಗಿರಿ. ಆಮೇಲೆ ಬೇಕಿದ್ರೆ ನೀವು ರಶ್ ಆಡ್ಬೋದು. ಸೊ ಏನು ಅಂತಂದರೆ ಕ್ರೌನಲ್ಲಿ ಇದ್ದಾಗ ಅಥವಾ ಟೈಮ್ ಸೊ ಕ್ರೌನ್ಗಿಂತ ಕೆಳಗಡೆ ಯಾವ ಟೈರಲ್ಲಿ ಇದ್ದರೆ ನೀವು ಸೊ 25 ಜನ ಅಲೈವ್ ಇದ್ದಾಗ ರಶ್ ಮಾಡಿ ಸತ್ರಿ ಅಂತಂದರೆ ಮೈನಸ್ ಆಗೋಲ್ಲ, ಸೊ ಪ್ಲಸ್ ಆಗುತ್ತೆ. ಸೊ ನೀವು ನಿಮ್ಮ ಕಿಲ್ಸ್ ಮೇಲೆ ಪ್ಲಸ್ ಆಗುತ್ತೆ. ಸೊ ಅವಾಗ ಸೊ ನೀವು ಯಾವಾಗಲೂ ಡಿನ್ನರ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅಂತಂದರೆ ಸೊ ಈಸಿಯಾಗಿ ರ್ಯಾಂಕ್ ಪುಷ್ ಆಗುತ್ತೆ. ಸೊ ನಿಮಗೆ ಟೈಮ್ ಕೂಡ ಕಮ್ಮಿ ತೊಗೊಳುತ್ತೆ ರ್ಯಾಂಕ್ ಪುಷ್ ಮಾಡೋಕ್ಕೆ. ಸೊ ಅದಕ್ಕೆ ಪ್ರತಿಯೊಂದು ಮ್ಯಾಚ್ ಕೂಡ ನೀವು ಟ್ರೈ ಮಾಡಿದರೆ ಡಿನ್ನರ್ಗೆ ಟ್ರೈ ಮಾಡಿರಿ. ಸೊ ಇದು ಬಂದುಬಿಟ್ಟು ನಿಮಗೆ 9th ಟಿಪ್. 10th ಟಿಪ್ ಬಂದುಬಿಟ್ಟು ನೆವರ್ ಗಿವ್ ಅಪ್. ಸೊ ಯಾವಾಗಾದರೂ ಅಷ್ಟೇ ನಿಮ್ಮನ್ನು ನೀವು ಬಿಟ್ಕೊಡ್ಬೇಡ್ರಿ. ಸೊ ಸತ್ರ ಒಂದು ಮ್ಯಾಚ್ ಆಗ್ಬೋದು, 2 ಮ್ಯಾಚ್, ಸೊ ಎಲ್ಲ ಮ್ಯಾಚು ಸಾಯ್ತೀವಿ ಅಂತ ಆಗೋಲ್ಲ. ಸೊ ಯಾವಾಗಾದರೂ ಅಷ್ಟೇ ನಿಮ್ಮನ್ನು ನೀವು ಬೇಗ ಸೋಲು ಒಪ್ಕೋಬೇಡ್ರಿ. ಸೊ ಒಂದು ಸರಿ ಸಾಯ್ಬೋದು, 2 ಸರಿ ಸಾಯ್ಬೋದು, ಸೊ 3ನೇ ಸರಿ ಅಂತ ಕೂಡ ಪಕ್ಕ ಗೆದ್ದೇ ಕೇಳ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೊಂಡು ಆಡ್ರಿ. ಸೊ 10th ನಿಮಗೆ ನೆವರ್ ಗಿವ್ ಅಪ್ ಅಂದರೆ ಯಾವತ್ತೂ ಬಿಟ್ಕೊಡ್ಬೇಡ್ರಿ. ಸೊ ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ. ಸೊ ಹಂಗೆ ವಿಡಿಯೋನ ಶೇರ್ ಮಾಡಿರಿ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.